नमस्ते एजी न्यूज के स्वागत। बेळगावी नगरदल्लि आंग्ल भाषेयल्लि ब्यानर ग्लेन्ना अळवडिसिदरिंद रोच्चिगिद्द करवे कार्यकर्तरु ब्यानर ग्लेन्ना हरिदु हाकि आक्रोश व्यक्तपडिसिद्दारे। ರಾಣಿ ಚಿನ್ನಮ್ಮ ವೃತ್ತದ ಬಳಿ ಇದ್ದ ಬ್ಯಾನರ್ ಗಳನ್ನ ತೆರವುಗೊಳಿಸುವಂತೆ ಆಗ್ರಹಿಸಿ ನಾರಾಯಣಗೌಡ ಬಳಿದ ಕಾರ್ಯಕರ್ತರು ಮೊದಲು ಧರಣಿ ಮಾಡಿದರು। ಬಳಿಕ ಒಂದೊಂದೇ ಬ್ಯಾನರ್ ಗಳನ್ನ ಹರಿದು ಹಾಕಲು ಮುಂದಾದ ಕಾರ್ಯಕರ್ತರನ್ನ ಪೊಲೀಸರು ತಡೆಯಲು ಮುಂದಾದರು। ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಹೋದ ಕೆಲ ಕಾರ್ಯಕರ್ತರು ಬ್ಯಾನರ್ ಗಳನ್ನ ಹರಿದು ಹಾಕಿದರು। ಕಪ್ಪು ಮಸಿ ಬಳಿಯಲು ತಂದಿದ ಬಾಟಲಿಗಳಿಂದ ಕಿತ್ತುಕೊಳ್ಳಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ। ಇನ್ನು ಘಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿ ಪೊಲೀಸರು ಹಾಗೂ ಕರವೆ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ। ಪರಿಸ್ಥಿತಿ ಮತ್ತಷ್ಟು ಬಿಗಾಡಿಸ್ತಾ ಇದ್ದಂತೆಯೇ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಾಹನದಲ್ಲಿ ಕರೆದೊಯ್ದಿದ್ದಾರೆ। ಇದಕ್ಕೂ ಮೊದಲು ಮಾತನಾಡಿದ ಕರವೆ ರಾಜ್ಯ ಸಂಚಾಲಕ ಮಹದೇವ್ ತಳವಾರ್ ಮಾತನಾಡಿ, ಕರ್ನಾಟಕ ರಾಜ್ಯದ ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ ಸರ್ಕಾರ ವರ್ಷ ಪೂರ್ತಿ ಕನ್ನಡ ಹಬ್ಬವನ್ನು ಆಚರಿಸಬೇಕು, ಈ ಬಗ್ಗೆ ಜಾಗೃತಿ ಮಾಡುವಂತೆ ಹೇಳಿದೆ। ಅಲ್ಲದೆ ಎಲ್ಲ ಜಾಹೀರಾತು ಫಲಕದಲ್ಲಿ ಶೇಕಡ 60% ಕನ್ನಡ ಭಾಷೆ ಬಳಸುವಂತೆ ನಿಯಮವಿದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಆಮಿಷಗಳಿಗೆ ಬಲಿಯಾಗಿ ಕನ್ನಡ ಕಗ್ಗೊಲೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ। ಹಾಗಾಗಿ ಇಂದು ನಾವೇ ಆಂಗ್ಲ ಭಾಷೆಯಲ್ಲಿ ಇರುವಂತಹ ಜಾಹೀರಾತು ಫಲಕವನ್ನು ಕಿತ್ತು ಹಾಕ್ತಾ ಇದ್ದೇವೆ। ಮುಂದೆ ಎಂತಹ ಹೋರಾಟಕ್ಕೂ ನಾವು ಸಿದ್ಧರಿದ್ದೀವಿ। ರಾಜ್ಯ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಬಂಧಿಸೋದಾದ್ರೆ ಬಂಧಿಸಿ ಅಂತ ಎಚ್ಚರಿಕೆ ನೀಡಿದರು। ಇನ್ನು ಕರವೇ ಜಿಲ್ಲಾಧ್ಯಕ್ಷ ದೀಪದ ಗುಡನಗನಟ್ಟಿ ಮಾತನಾಡಿ, ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ಯಾವುದೇ ಕ್ರಮಕ್ಕೆ ಅವರು ಮುಂದಾಗಿಲ್ಲ। ಇದು ಹೋರಾಟದ ಪ್ರಾರಂಭವಾಗಿದ್ದು ಮುಂದೆ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿ ಆಂಗ್ಲ ಭಾಷೆ ಜಾಹೀರಾತು ಫಲಕಗಳು ಇರುತ್ತವೋ ಅವುಗಳನ್ನು ತೆರವುಗೊಳಿಸುವ ಕೆಲಸ ಮಾಡಲಿದ್ದಾರೆ। ಈ ವೇಳೆ ಏನಾದರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸರೇ ಹೊಣೆ ಅಂತ ಹೇಳಿದ್ರು। ನಾವು ಸಾಕಷ್ಟು ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ಒತ್ತಾಯನ್ನು ಕೂಡ ಮಾಡಿದೀವಿ। ಬೆಳಗಾವಿಯ ಹೃದಯ ಭಾಗದಲ್ಲಿ ಆಗಿರುವಂಥ ಚೆನ್ನಮ್ಮ ವೃತ್ತದೊಳಗಡೆ ಏನೋ ಒಂದು ಆಂಗ್ಲ ಭಾಷೆಯ ಜಾಹೀರಾತು ಫಲಕಗಳಾಗಿರ್ಬೋದು, ಅಂಗಡಿ ಮುಂಗಟ್ಟುಗಳ ಮೇಲೆ ಆಂಗ್ಲ ಭಾಷೆಯ ನಾಮಫಲಕ ಮತ್ತು ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸ್ರಿ ಅಂಥೇಳಿ, ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ಕಾಳಜಿ ವಹಿಸಲಿಲ್ಲ, ಅದ್ರ ಬಗ್ಗೆ ಚಕಾರು ಎತ್ತಲಿಲ್ಲ। ಅದಕ್ಕೆ ಕರವೇ ಇವತ್ತಿನ ಹೋರಾಟದ ಪ್ರಾರಂಭ, ಮೊದಲು ಇದು ಹೋರಾಟ ಇಲ್ಲಿ ಚೆನ್ನಮ್ಮ ವೃತ್ತದ ಶುರು ಮಾಡಿಕೊಂಡು ನಾಳೆ ಬೆಳಗಾವಿ ನಗರದ ಸಂಪೂರ್ಣ ಗಲ್ಲಿ ಗಲ್ಲಿಯಲ್ಲೂ ಕೂಡ ನಾವು ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡಬೇಕಂಥೇಳಿ ನಾವು ತೆರವುಗೊಳಿಸುವಂಥ ಈ ಆಂಗ್ಲ ಭಾಷೆಯ ಬ್ಯಾನರ್ಗಳನ್ನು ತೆರವುಗೊಳಿಸ್ಲಿಕ್ಕೆ ಬಂದಿದ್ದೀವಿ। ಆದರೆ ಪೊಲೀಸ್ ಇಲಾಖೆ ಹೋರಾಟವನ್ನು ಹತ್ತಿಕ್ಕುವಂಥ ಸಲುವಾಗಿ ಹೋರಾಟವನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದೆ। ನಾವು ಅದನ್ನು ಸಹಿಸುವುದಿಲ್ಲ, ನಾವು ಅದನ್ನು ವಿರೋಧಿಸಿ ಇವತ್ತು ಇಲ್ಲಿ ರಸ್ತೆ ರೋಕೋವನ್ನು ಮಾಡಿದ್ದೀವಿ। ನಾವು ಈಗಷ್ಟೇ ಮಾಡಲ್ಲ, ದಿನ ನಿತ್ಯವೂ ಕೂಡ ಈ ಹೋರಾಟವ ಪ್ರಾರಂಭ, ಇವತ್ತಿಂದ ನಿತ್ಯವೂ ಕೂಡ ಈ ಹೋರಾಟ ಪ್ರಾರಂಭ ಆಗುತ್ತೆ। ಅದಕ್ಕೆ ಇನ್ಮುಂದಾದರೂ ಪೊಲೀಸ್ ಇಲಾಖೆಯವರು ನಮ್ಮನ್ನ ತಡೆಯುವಂಥ ಕೆಲಸ ಮಾಡ್ತಾರೆ, ಯಾಕೆ ಅವರು ಜಿಲ್ಲಾಡಳಿತದ ಮೇಲೆ ಆ ಮಹಾನಗರ ಪಾಲಿಕೆ ಮೇಲೆ ಒತ್ತಾಯ ಯಾಕೆ ಮಾಡೋದಿಲ್ಲ ಅಂತ ಕೇಳ್ತಾ ಇದ್ದೀನಿ ನಾನು ಪೊಲೀಸ್ ಇಲಾಖೆಯವ್ರನ್ನ। ಅವ್ರು ಒತ್ತಾಯ ಮಾಡಿ ಆಂಗ್ಲ ಭಾಷೆ ಬ್ಯಾನರ್ಗಳನ್ನ ತೆರವುಗೊಳಿಸ್ರಲ್ಲ, ನೀವು ನೋಡ್ತಾ ಇದ್ದೀರಿ, ದಿನನಿತ್ಯವೂ ನೋಡ್ತಾ ಇದ್ರಿ, ನಮಗೆ ಅನುಮಾನ ಬರ್ತದೆ। ಅದೇ ಪಕ್ಕದ ರಾಜ್ಯಕ್ಕೆ ಹೋಗಿ ನೋಡ್ರಿ, ಭಾಷೆ ಬಿಟ್ಟು ಬೇರೆ ಭಾಷೆ ಜಾಹೀರಾತು ಮೂಲಕ ಕಾರ್ಯಕರ್ತರು ದಾಳಿ ಮಾಡಬೇಕಾಗತ್ತೆ, ಅದನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತೀವಿ ನಾವು। ಅಲ್ಲ ಯಾವುದು ಕೂಡ ಆಗಿಲ್ಲ, ನಾವು ಎಷ್ಟೋ ಸಾರಿ ಈ ವಿಚಾರದವಾಗಿ ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿದ್ದೀವಿ, ಪಾಲಿಕೆ ಆಯುಕ್ತರನ್ನು ಭೇಟಿಯಾಗಿದ್ದೀವಿ, ಸಾಕಷ್ಟು ಸಲನೂ ನಾವು ಇದ್ರ ಬಗ್ಗೆ ಮನವಿ ಮಾಡ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಯಾರು ಕೂಡ ಚಕಾರತ್ತ ಇಲ್ಲ। ಈ ಹೋರಾಟ ಬರೀ ಬೆಳಗಾವಿಗೆ ಸೀಮಿತ ಅಲ್ಲ, ಇಡೀ ರಾಜ್ಯದ ಹೋರಾಟ ಆಗಿದೆ। ರಾಜ್ಯದ ಸನ್ಮಾನ್ಯ ಶ್ರೀಯುತ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ನಮ್ಮನ್ನು ಕರೆ ಕೊಟ್ಟಿದ್ದಾರೆ, ಆ ಕರೆಗೆ ಒಗ್ಗೊಟ್ಟು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಆಗ್ತದೆ। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।